ದಿನದಿಂದ ದಿನಕ್ಕೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಹಾಗೂ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗುತ್ತಿರುವುದನ್ನು ಖಂಡಿಸಿ ಸಂಯುಕ್ತ ಜನತಾದಳ ರಾಜ್ಯ ಕಾರ್ಯದರ್ಶಿ ಶಶಿಕುಮಾರ್ ಎಸ್ ಗೌಡರ್ ಅವರು ಶಿವಮೊಗ್ಗ ನಗರದ ಗಾಂಧಿ ಪಾರ್ಕಿನ ಗಾಂಧಿ ಪ್ರತಿಮೆ ಎದುರು ಏಕಾಂಗಿ ಪ್ರತಿಭಟನೆಯನ್ನು ನಡೆಸಿದರು. ಪ್ರತಿದಿನ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಹಾಗೂ ಗ್ಯಾಸ್, ಪೆಟ್ರೋಲ್, ಡೀಸೆಲ್ ಸೇರಿದಂತೆ ಇತರೆ ವಸ್ತುಗಳ ಬೆಲೆ ಏರಿಕೆ ಆಗುತ್ತಿದೆ. ಇದರಿಂದ ಜನಸಾಮಾನ್ಯರ ಜೀವನ ನಡೆಸುವುದು ಕಷ್ಟಕರವಾಗಿದೆ. ಹಾಗಾಗಿ ಕೇಂದ್ರ ಸರ್ಕಾರ ಪೆಟ್ರೋಲ್ ಡೀಸೆಲ್ಗೆ ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸಬೇಕು. ಎಲೆಕ್ಟ್ರಾನಿಕ್ ವಾಹನಗಳಿಗೆ ಸರ್ಕಾರ ಹೆಚ್ಚಿನ ಉತ್ತೇಜನವನ್ನು ನೀಡಬೇಕು. ಜೊತೆಗೆ ಬಿಪಿಎಲ್ ಕಾರ್ಡ್ದಾರರಿಗೆ ಅಡುಗೆ ಅನಿಲ, ಎಣ್ಣೆ, ಬೇಳೆಕಾಳುಗಳನ್ನು ರಿಯಾಯಿತಿ ದರದಲ್ಲಿ ಒದಗಿಸಬೇಕು ಎಂದು ಆಗ್ರಹಿಸಿ ಏಕಾಂಗಿ ಪ್ರತಿಭಟನೆಯನ್ನು ನಡೆಸಿದರು. ಅಡುಗೆ ಎಣ್ಣೆ, ಅಡುಗೆ ಅನಿಲ, ಪೆಟ್ರೋಲ್, ಡೀಸೆಲ್, ಬೇಳೆಕಾಳುಗಳ ದರ ಹೆಚ್ಚಾಗಿರೋದ್ರಿಂದ ಈ ದೇಶದಲ್ಲಿರ್ತಕ್ಕಂಥ 33 ಕೋಟಿ ಬಡ ಕುಟುಂಬಗಳಿಗೆ ಅನ್ಯಾಯ ಆಗ್ತಾ ಇದೆ. ಕೇಂದ್ರ ಸರ್ಕಾರ ಈ ಕುಟುಂಬಗಳಿಗೆ ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸಿಕೊಡ್ಬೇಕು ಅನ್ನುವ ನಿಟ್ಟಿನಲ್ಲಿ ಇವತ್ತಿನ ನಮ್ಮ ಧರಣಿ ಬಂಧುಗಳೇ, ಪರ್ಯಾಯ ವ್ಯವಸ್ಥೆ ಏನು ಮಾಡಿಕೊಡ್ಬೇಕಾಗ್ತದೆ ಆ ಬೆಲೆಗಳಿಗೆ ದರ ಕಡಿಮೆ ಮಾಡೋಕ್ಕೆ? ಅಥವಾ ಪರ್ಯಾಯ ವ್ಯವಸ್ಥೆ ಏನು ಅಂತಂದರೆ, ಈಗಾಗಲೇ ಹಲವಾರು ರಾಷ್ಟ್ರಗಳಲ್ಲಿ ತಂತ್ರಜ್ಞಾನ ಮುಂದುವರೆದು ಎಲೆಕ್ಟ್ರಿಕ್ ಸ್ಟೌವು ಸೌರ ವಿದ್ಯುತ್ತಿಂದ ಅಡುಗೆ ಮಾಡ್ಕೊತಾ ಇದ್ದಾರೆ. ಅಲ್ಲಿ ಅಡುಗೆ ಅನಿಲ ಉಪಯೋಗಿಸ್ತಿರೋದು ಕಡಿಮೆ, ಅದನ್ನು ಆ ತಂತ್ರಜ್ಞಾನ ನಾವು ಇಲ್ಲಿ ಅಳವಡಿಸ್ಕೊಬೇಕು. ಅದ್ರ ಜೊತೆಗೆ ಬೇಳೆಕಾಳುಗಳನ್ನು, ಅಡುಗೆ ಎಣ್ಣೆನ ಪ್ರತಿ ಒಂದು ಬಿಪಿಎಲ್ ಕುಟುಂಬಗಳಿಗೆ ರಿಯಾಯಿತಿಯಲ್ಲಿ ನೀಡಬೇಕು. ಅದ್ರ ಜೊತೆಗೆ ಎಲೆಕ್ಟ್ರಿಕ್ ಸ್ಕೂಟರ್, ಸೋಲಾರ್ ಸ್ಕೂಟರ್ಗಳ ಉದ್ಯಮದ ಕಡೆ ಹೆಚ್ಚೆಚ್ಚು ನಾವು ಉತ್ತೇಜನ ಕೊಡಬೇಕು ಕೇಂದ್ರ ಸರ್ಕಾರ. ಆವಾಗ ಮಾತ್ರ ಬಡ ನಾಗರಿಕರು ನೆಮ್ಮದಿಯಿಂದ ಜೀವನ ಮಾಡೋಕೆ ಆಗುತ್ತೆ ಹೊರತು ಈ ಥರ ಬೆಲೆ ಏರಿಕೆಯಿಂದ ಆದರೆ ಜೀವನ ಮಾಡಿ ದುಸ್ತರ ಆಗ್ತದೆ. ಮಾನ್ಯ ಪ್ರಧಾನಮಂತ್ರಿಗಳಿಗೆ ಈ ಮೂಲಕ ವಿನಂತಿ ಮಾಡ್ಕೊಳ್ಳೋದೇನೆಂದರೆ, ಪ್ರತಿ ಕುಟುಂಬಕ್ಕೆ, ಬಿಪಿಎಲ್ ಕುಟುಂಬಕ್ಕೆ ಒಂದು ಎಲೆಕ್ಟ್ರಿಕ್ ಸ್ಟೌವ್ ಅಥವಾ ಸೋಲಾರ್ ವಲಯಗಳನ್ನು ತಕ್ಷಣಕ್ಕೆ ಕುಟುಂಬಕ್ಕೊಂದರಂತೆ ಕೊಡಿ. ಅದೇ ಅದ್ರ ಜೊತೆಗೆ ಎಲೆಕ್ಟ್ರಿಕ್ ಉತ್ಪನ್ನಗಳಿಗೆ ತಂತ್ರಜ್ಞಾನಗಳನ್ನು ಹೆಚ್ಚೆಚ್ಚು ಬಳಸ್ಕೊಳ್ಳಲಿಕ್ಕೆ ಉತ್ತೇಜನವನ್ನು ಮಾಡಿರಿ.